ನಾಳೆಯಿಂದ ರಾಜ್ಯದಾದ್ಯಂತ ದೇವಸ್ಥಾನಗಳು ಓಪನ್ ಆಗ್ತಾ ಇದಾವೆ. ದೇವರ ದರ್ಶನಕ್ಕೆ ಭಕ್ತರಿಗೆ ನಾಳೆಯಿಂದ ಅವಕಾಶ ಸಿಗ್ತಾ ಇದೆ. ದೇವಸ್ಥಾನಗಳು ಇದುವರೆಗೂ ಕೂಡ ಓಪನ್ ಇದಾವೆ, ಆದರೆ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇರುವಂತದ್ದು ನಾಳೆಯಿಂದ. ಆದರೂ ಕೂಡ ಕೃಷ್ಣನ ದರ್ಶನ ಇನ್ನೂ ಒಂದು ವಾರ ಸಿಗಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉಡುಪಿ ಕೃಷ್ಣ ಮಠ ಒಂದು ವಾರ ತೆರೆಯೋದಿಲ್ಲ, ಉಡುಪಿಯ ಕೃಷ್ಣ ಮಠ ಒಂದು ವಾರ ತೆರೆಯೋದಿಲ್ಲ. ಒಂದು ವಾರದ ನಂತರ ಮಠದಲ್ಲಿ ಕೃಷ್ಣನ ದರ್ಶನ ಸಿಗುತ್ತೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಪರ್ಯಾಯ ಅದಮಾರು ಮಠ ನಿರ್ಧಾರವನ್ನ ಮಾಡಿರುವಂತದ್ದು, ಇದರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುತ್ತಮುತ್ತಲ ರಾಜ್ಯಗಳ ಚಿತ್ರಣವನ್ನ ನೋಡಿಕೊಂಡು ನಿರ್ಧಾರವನ್ನ ಮಾಡುತ್ತೇವೆ ನಾವು. ಮುಂದಿನ ವಾರ ಕೃಷ್ಣ ಮಠ ತೆರೆಯುವಂತ ಸಾಧ್ಯತೆ ಇದೆ. ಮುಂದಿನ ವಾರ ಅಂದ್ರೆ ಇನ್ನು ಸಾಧ್ಯತೆ ಕನ್ಫರ್ಮೇಷನ್ ಇಲ್ಲ, ನೆಕ್ಸ್ಟ್ ವೀಕ್ ತೆಗಿತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪರ್ಯಾಯ ಅದಮಾರು ಈಶಪ್ರಿಯ ತೀರ್ಥ ಸ್ವಾಮೀಜಿಗಳು ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೇಫ್ಟಿಯ ದೃಷ್ಟಿಯಿಂದ ಅವರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಉಡುಪಿಯ ಶ್ರೀಕೃಷ್ಣ ಮಠ ಅಂತ ಬಂದಂತಹ ಸಂದರ್ಭದಲ್ಲಿ ಬರೀ ರಾಜ್ಯದವರು ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದವರೆಲ್ಲರೂ ಕೂಡ ಬರ್ತಾ ಇರ್ತಾರೆ. ಸೊ ಹೀಗಾಗಿ ಸೇಫ್ಟಿಯ ದೃಷ್ಟಿಯಿಂದ ಇನ್ನೂ ಒಂದು ವಾರ ಅಲ್ಲಿ ಯಾವುದೇ ರೀತಿಯಾದಂತಹ ದರ್ಶನ ಇಲ್ಲ, ಭಕ್ತರಿಗೆ ದರ್ಶನ ಭಾಗ್ಯ ಸಿಗ್ತಾ ಇಲ್ಲ. ಅದಾದ್ಮೇಲೆ ಇನ್ನು ಬೇರೆ ರಾಜ್ಯದ ಪರಿಸ್ಥಿತಿಯನ್ನ ನೋಡ್ಕೊಂಡು ನಿರ್ಧಾರವನ್ನ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಅದಮಾರು ಮಠದ ಈಶಪ್ರಿಯ ತೀರ್ಥ ಸ್ವಾಮೀಜಿಗಳು. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.